ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೋ ಡೈಲಿ ವ್ಲಾಗ್ಸ್. ಎಲ್ಲರಿಗೂ ನವರಾತ್ರಿ ಉತ್ಸವದ ಶುಭಾಶಯಗಳು. ಎಲ್ಲರೂ ಹಬ್ಬನ ಚೆನ್ನಾಗಿ ಮಾಡ್ಕೊತಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂತ ಅಂದರೆ, ನಾನು ನನ್ನ ತುಂಬೆಲ್ನಲ್ಲಿ ನೀವು ನೋಡೋ ಹಾಗಾದರೆ, ನಾನು ಇವತ್ತಿನ ದಿನ ಬೇಬಿ ಫೋಟೋಶೂಟ್ ಅಂದರೆ ಮನೆಯಲ್ಲೇ ಬೇಬಿ ಫೋಟೋಶೂಟ್ನ ನಮ್ಮ ನಮ್ಮ ಐಡಿಯಾ ಪ್ರಕಾರದಲ್ಲಿ ಹೇಗೆ ಮಾಡಬಹುದು ಅದಕ್ಕೆ ಕೆಲವೊಂದು ಐಡಿಯಾಸ್ಗಳನ್ನ ನಾನು ನಿಮಗೆ ಹೇಳಬೇಕು ಅಂತ ಅನ್ಕೊತಾ ಇದ್ದೀನಿ. ಯಾವ ರೀತಿ ಫೋಟೋಶೂಟ್ ಮಾಡಿದ್ರೆ ಫೋಟೋಶೂಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡ್ಬಿಡೋಣ, ನಾನು ಕೆಲವೊಂದು ಮಾಹಿತಿಗಳು, ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಇವಾಗ ಫೋಟೋಶೂಟ್ ಅನ್ನೋದು ಬೇಬೀಸ್ಗೆ ಅಂದರೆ ಹುಟ್ಟಿರೋ ಬೇಬೀಸಿಂದ ಹಿಡಿದು ಸ್ವಲ್ಪ ದೊಡ್ಡವ್ರವರೆಗೂ ಫೋಟೋಶೂಟ್ ಅನ್ನೋದು ಸೆಲೆಬ್ರಿಟಿ ರೇಂಜಲ್ಲಿ ಮಾಡ್ತಿದ್ದಾರೆ. ನಾನು ನನ್ನ ಮಗನಿಗೆ ಮಾಡೋಣ ಅಂತ ಅಂದ್ಕೊಂಡ್ರೆ, ಅವನಿಗೆ ಇವಾಗ 3 ಇಯರ್ಸು, ಬಟ್ ನನಗೆ ಟೈಮು ಸಿಕ್ಕಲಿಲ್ಲ, ಹಾಗೆ ನನಗೆ ಐಡಿಯಾಸೂ ಬರಲಿಲ್ಲ. ಬಟ್ ಇವಾಗ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನೋಡ್ತಿದ್ರೆ, ಎಷ್ಟು ವೆರೈಟಿ ಆಫ್ ಫೋಟೋಶೂಟ್ನ ನಾನು ನೋಡ್ತಿದ್ದೀನಿ ಅಂತಂದರೆ, ಅದರಲ್ಲಿ ನಾನು ನಮ್ಮ ಮನೆಯಲ್ಲೇ ಅಂದರೆ, ಇವಾಗ ನಾವು ಫೋಟೋಗ್ರಾಫರ್ಗೆ ಹೇಳಿ ಫೋಟೋಶೂಟ್ ಮಾಡಿಸೋದು ಮಾಡಿಸ್ಕೊಬೋದು, ಬಟ್ ಮನೆಯಲ್ಲೇ ಇವಾಗ ಎಲ್ಲರೂ ಐಫೋನ್ಸ್ನ ಯೂಸ್ ಮಾಡ್ತಿದ್ದೀವಿ, ಮನೆಯಲ್ಲೇ ನಾನು ಯಾಕೆ ಟ್ರೈ ಮಾಡಬಾರ್ದು, ಆ ರೀತಿ ಚಿಕ್ಕ ಚಿಕ್ಕ ಮನೆಯಲ್ಲಿರುವಂತಹ ವಸ್ತುಗಳನ್ನ ಯೂಸ್ ಮಾಡಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಕೆಲವೊಂದು ನಮ್ಮ ಮನೇಲಿ ಸಿಗುವಂತಹ ಸಾಮಗ್ರಿಗಳನ್ನ ಯೂಸ್ ಮಾಡಿ ಅವನಿಗೆ ನಾನು ಫೋಟೋಶೂಟ್ ಮಾಡಿದ್ದೀನಿ. ಅವನಿಗೆ ಇವಾಗ 3 ಇಯರ್ಸು, ಅವನ ಕೈ ಕಾಲು ಆಡಬೇಕು, ಬರೀ ಆಡೋದ್ರಲ್ಲೇ ಇದ್ದಾನೆ. ಬಟ್ ಅವನ ಕಟ್ ಹಾಕಿ ವಿತ್ ಹಿಸ್ ಪರ್ಮಿಷನ್ ತೊಗೊಂಡು ಅವನ ರಿಕ್ವೆಸ್ಟ್ ಮಾಡಿ ಚಾಕ್ಲೇಟ್ ಬಿಸ್ಕೆಟ್ ಆಸೆ ತೋರಿಸಿ ಚಿಕ್ಕದಾಗಿ ಅಂದರೆ ಅವನ ಒಂದು ಪಿಕ್ ಅನ್ನೋದು ನನಗಿಷ್ಟ ಆಗಬೇಕು, ಎಡಿಟ್ ಮಾಡಬೇಕು ಅಂದ್ರೂ ನನಗೆ ಚೆನ್ನಾಗಿ ಕಾಣಿಸ್ಬೇಕು, ಆ ರೀತಿ ಬರೋ ಥರ ಟ್ರೈ ಮಾಡಿಬಿಟ್ಟು ನಾನು ಅವನ ಹತ್ರ ಫೋಟೋಶೂಟ್ ಮಾಡಿಸ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ನನಗೆ ತುಂಬ ಐಡಿಯಾಸ್ ಇತ್ತು ಅವ್ನಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ, ಅವನು ನನಗೆ ಸಪೋರ್ಟ್ ಮಾಡಲಿಲ್ಲ. ಆದ್ದರಿಂದ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅವನ ಹತ್ರ ಫಿಕ್ಸ್ ಅನ್ನೋದು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ನಿಮಗೆ ಕೆಲವೊಂದು ಐಡಿಯಾಸ್ ನಾನು ಕೊಡ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ಟ್ರೈ ಮಾಡಿ ಡೆಫಿನೆಟ್ಟಾಗಿ. ಆ್ಯಕ್ಚುಲಾಗಿ ನಮ್ಮ ಅಂದರೆ ಬೇಬೀಸ್ಗೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅವರು ಮಲಗಿರ್ತಾರೆ, ಅವ್ರನ್ನ ಹೇಗೆ ಬೇಕಾದರೆ ಹಾಗೆ ನಾವು ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಅನ್ನೋದು ಮಾಡ್ಕೊಬೋದು. ಬಟ್ ನಾನು ಇವನಿಗೆ ಮಾಡಿರೋದು 3 ಇಯರ್ಸು, ಅವನಿಗೆ ನಾನು ಕಂಟ್ರೋಲ್ ಮಾಡೋ ಅಷ್ಟು ನನಗೆ ಆಗಲಿಲ್ಲ ಅವನ್ನ ಕಂಟ್ರೋಲ್ ಮಾಡೋಕ್ಕೆ. ಬಟ್ ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಲಾಲಿಪಾಪ್ಸ್ ಅಂದ್ಬಿಟ್ಟು ಅವನಿಗೆ ಆಸೆ ತೋರಿಸಿ ಫೋಟೋಶೂಟ್ ಅನ್ನೋದನ್ನು ನಾನು ಮಾಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು ಅವ್ನಿಗೆ ಮಾಡಿರೋ ಫೋಟೋಶೂಟ್, ನನಗೆ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೂ ಈ ರೀತಿ ಇಂಟ್ರೆಸ್ಟ್ ಇದ್ದಲ್ಲಿ, ಯಾಕಂದರೆ ನಾಳೆ ಬೆಳಗ್ಗೆ ಅವನು ಮಮ್ಮಿ ನನಗೆ ಈ ರೀತಿ ಮಾಡಿಲ್ವಲ್ಲ ನೀನು ಅಂತ ಅವನು ಇದನ್ನೋದನ್ನ ಇಟ್ಕೊಬಾರ್ದು ಮನಸ್ಸಲ್ಲೇ. ಅದಕ್ಕೆ ಒಂದು ಅವ್ನು ದೊಡ್ಡವನಾದಮೇಲೆ ಇದು ಒಂದು ಚಿಕ್ಕ ಗಿಫ್ಟ್ನ ನಾನು ಅವನಿಗೆ ಕೊಡ್ತೀನಿ, ಈ ಫೋಟೋಶೂಟ್ನ ಅವ್ನು ನನಗೆ ಮಾಡಿಲ್ಲ ಅಂತ ಫೀಲ್ ಆಗಬಾರ್ದು. ಅದಕ್ಕೋಸ್ಕರ ನಾನು ನನ್ನ ಮನೆಯಲ್ಲೇ ಓನಾಗಿ ಟ್ರೈ ಮಾಡಿ ಈ ಫೋಟೋಶೂಟ್ ಮಾಡಿದ್ದೀನಿ. ಇದಕ್ಕೆ ಏನೆಲ್ಲ ನಾವು ಮೇಯ್ನ್ ನಾವು ಫೋಟೋಶೂಟ್ ಮಾಡಬೇಕು ಅಂತಂದರೆ, ಕಾಸ್ಟ್ಯೂಮ್ಸು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇವಾಗ ಒಂದು ಮೂಮೆಂಟ್ ಅಂತ ಇಟ್ಕೊಳ್ಳೋಣ, ಅಂದರೆ ಮೂಮೆಂಟ್ ಅಂದರೆ ಇವಾಗ ಆಗಸ್ಟ್ ಅಂದ್ಕೊಳ್ಳಿ, ಆಗಸ್ಟ್ ಮಂತಲ್ಲಿ ಏನೇನು ನಡೆಯುತ್ತೆ ಆ ರೀತಿ ಫೋಟೋಶೂಟ್ ಮಾಡಬಹುದು. ಇಲ್ಲಾಂದರೆ ಮಂತ್ ಅಂದರೆ ಎಷ್ಟು ಮಂತ್ ಬೇಬಿ, 3 ಮಂತ್ಸ್ ಬೇಬಿನ, 1 ಮಂತ್ ಬೇಬಿನ, 5 ಮಂತ್ ಬೇಬಿನ, ಆ ರೀತಿ ಅವ್ರ ಏಜ್ನ ಇದನ್ನ ಮಾಡಿಕೊಂಡು ನಂಬರ್ಸ್ ವೈಸು ನಾವು ಮಾಡ್ಕೊಬಹುದು. ಕೆಲವೊಂದು ಟಿಪ್ಸ್ ಇದೆ ಫೋಟೋಶೂಟ್ ಮಾಡಬೇಕು ಅಂತಂದರೆ, ಕೆಲವೊಂದು ಟಿಪ್ಸ್ ಇರುತ್ತೆ, ಅದನ್ನು ನಾನು ಆ ಟಿಪ್ಸ್ನ ನಿಮಗೆ ಕೊಡ್ತೀನಿ. ಆ ರೀತಿ ಮತ್ತು ಕಲರ್ ಕಾಂಬಿನೇಷನು ಮೇಯ್ನ್ ಇಂಪಾರ್ಟೆಂಟು. ಇವಾಗ ನಾವು ಅವ್ರಿಗೆ ಕಾಸ್ಟ್ಯೂಮ್ಸ್ ಅನ್ನೋದು ಹಾಕ್ತೀವಿ ಅಲ್ವಾ, ನಾವು ಇವಾಗ ಅವ್ರಿಗೆ ಫೋಟೋಶೂಟ್ ಮಾಡಬೇಕು ಅಂತಂದರೆ, ಆ್ಯಕ್ಚುಲಾಗಿ ಬೇಬೀಸ್ಗೆ ಕೆಳಗಡೆ ನೆಲದ ಮೇಲೆ ಫೋಟೋಶೂಟ್ ಅನ್ನೋದು ನಾವು ಮಾಡ್ತೀವಿ. ನೆಲದ ಮೇಲೆ ಮಾಡಬೇಕಾದ್ರೆ ನಾವು ಮ್ಯಾಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಕರ್ಟನ್ಸ್ ಯೂಸ್ ಮಾಡ್ಕೊಬಹುದು. ಕಲರ್ ಕಾಂಬಿನೇಷನ್ ಅನ್ನೋದು ತುಂಬ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ನೀವು ಪೂರ್ತಿಯಾಗಿ ಬ್ಲ್ಯಾಕ್ ಆದರೂ ಬ್ಯಾಕ್ಗ್ರೌಂಡ್ ಯೂಸ್ ಮಾಡಿ, ಇಲ್ಲಾಂದರೆ ಪೂರ್ತಿಯಾಗಿ ಬ್ಯಾಕ್ಗ್ರೌಂಡ್ ಅನ್ನೋದು ವೈಟ್ ಆದರೂ ಯೂಸ್ ಮಾಡಿ. ನಾವು ಅವ್ರಿಗೆ ಹಾಕಿರೋ ಅಂಥ ಕಾಸ್ಟ್ಯೂಮ್ಸ್ ಬಂದು ಡಾರ್ಕ್ ಇದ್ದರೆ ಬ್ಯಾಕ್ಗ್ರೌಂಡು ಲೈಟ್ ಆಗಿರಬೇಕು. ಬ್ಯಾಕ್ಗ್ರೌಂಡು ಡಾರ್ಕ್ ಆಗಿದೆ ಅಂತಂದರೆ ನಾವು ಅವ್ರಿಗೆ ಹಾಕೋ ಕಾಸ್ಟ್ಯೂಮ್ಸು ಲೈಟ್ ಕಲರಲ್ಲಿ ಇರಬೇಕು, ಆವಾಗ ಕಲರ್ ಕಾಂಬಿನೇಷನ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾ ಆ್ಯಕ್ಚುಲಾಗಿ ಫೋಟೋಶೂಟ್ಗಂತಾನೆ ಹಲವಾರು ಕಾಸ್ಟ್ಯೂಮ್ಸ್ನ ರೆಡಿ ಮಾಡಿರ್ತಾರೆ. ಆ್ಯಕ್ಚುಲಾಗಿ ನಾನು ಆ ಕಾಸ್ಟ್ಯೂಮ್ಸ್ ಏನು ಯೂಸ್ ಮಾಡಿಲ್ಲ, ಆ್ಯಕ್ಚುಲಾಗಿ ಹಬ್ಬಕ್ಕೆ ಅಂದ್ಬಿಟ್ಟು ತಂದಿರೋ ಹೊಸ ಬಟ್ಟೆಗಳನ್ನ ನಾನು ಯೂಸ್ ಮಾಡಿ ಅವನಿಗೆ ಫೋಟೋಶೂಟ್ ಅನ್ನೋದನ್ನು ಮಾಡಿದ್ದೀನಿ. ನಿಮಗೇನಾದರೂ ಇನ್ನೂ ಹಲವಾರು ಐಡಿಯಾಸು ಇಲ್ಲ ಹಲವಾರು ಡ್ರೆಸ್ಗಳಿದ್ದಲ್ಲಿ ನೀವು ಆ ರೀತಿಯೂ ಯೂಸ್ ಮಾಡ್ಕೊಬಹುದು. ನಾನು ಫೋಟೋಶೂಟ್ಗೆ ಯಾವ ರೀತಿ ಏನೇನು ಐಟಮ್ನ ಏನೇನು ಮೆಟೀರಿಯಲ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ನಾನು ಶೇರ್ ಮಾಡ್ತೀನಿ. ಆ್ಯಕ್ಚುಲಾಗಿ
ಮಾಮೂಲಿಯಾಗಿ ನಾನು ಹೊಸ ಬಟ್ಟೆಗಳನ್ನ ಯೂಸ್ ಮಾಡೀನಿ, ಶರ್ಟ್ಸ್ ಇವು, ಈ ಶರ್ಟ್ಸ್ನ ಯೂಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಬಂದು ಕ್ಲಿಪ್ಸ್ನ ಯೂಸ್ ಮಾಡಿದ್ದೀನಿ. ಮಾಮೂಲಿ ನಾವು ಬಟ್ಟೆ ಒಣಗಾಕೋಕ್ಕೆ ಯೂಸ್ ಮಾಡೋ ಕ್ಲಿಪ್ಸ್ನ ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಕ್ಲಿಪ್ಸ್ನ ಯೂಸ್ ಮಾಡಿ, ಪವರ್ ಕಟ್ ಆಯಿತು, ಲೈಟಿಂಗ್ ಕಡಿಮೆ ಆಗಿದೆ, ನೋ ಪ್ರಾಬ್ಲಮ್. ಆದರೂ ನಮ್ಮ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನೋಡಿ, ನಾನು ಈ ರೀತಿ ಬೆಂಡ್ ಬರುತ್ತೆ ನೋಡಿ, ಈ ರೀತಿ ಇದು ಬಾಕ್ಸ್, ಕಾಟನ್ ಬಾಕ್ಸ್ ಬರುತ್ತೆ ಅಲ್ವಾ, ಕಾಟನ್ ಬಾಕ್ಸಲ್ಲಿ ನಾವು ಶೇಪ್ಸ್ ಅನ್ನೋದು, ನಾನು ಮೂನ್ನ ರೆಡಿ ಮಾಡಿದ್ದೀನಿ ನೋಡಿ. ಈ ರೀತಿ ಕಾಟನ್ ಬಾಕ್ಸ್ನ ಕಟ್ ಮಾಡಿಕೊಂಡು ಮೂನ್ ಟೈಪಲ್ಲಿ ನಾವು ಈ ರೀತಿ ನೋಡಿ, ನಾನು ಅದ್ರ ಮೇಲೆ ಗಮ್ನ ಯೂಸ್ ಮಾಡಿಬಿಟ್ಟು ಕಾಟನ್ನ ಅಟ್ಯಾಚ್ ಮಾಡಿದ್ದೀನಿ. ಅಂದರೆ ಇವಾಗ ನೋಡಿ, ಇದು ನಮಗೆ ಮೂನ್ ಥರ ಕಾಣಿಸುತ್ತೆ. ನೆಕ್ಸ್ಟ್ ಅದೇ ರೀತಿ ಸ್ಟಾರ್ಸ್ ಟೈಪಲ್ಲಿ ನಾನು ಸ್ಟಾರ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು 10 ಸ್ಟಾರ್ಸ್ ಬರೋ ರೀತಿ ಈ ರೀತಿ ಎಲ್ಲ ಸ್ಟಾರ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ, ಸ್ಟಾರ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮ್ಯಾಟ್ಗೋಸ್ಕರ ನಮ್ಮ ಮನೇಲಿ ಇದ್ದಂತಹ ದೊಡ್ಡ ಮ್ಯಾಟ್ ಇತ್ತು ಬ್ಲ್ಯಾಕ್ ಕಲರಲ್ಲಿ, ನಾನು ಜಸ್ಟ್ ಬ್ಲ್ಯಾಕ್ ಒಂದೇ ಯೂಸ್ ಮಾಡಿದ್ದೀನಿ. ಮಾಡಿದ್ರೆ ಬ್ಯಾಕ್ಗ್ರೌಂಡಲ್ಲಿರೋದು ಫುಲ್ ಬ್ಲ್ಯಾಕ್ ಆದರೂ ಯೂಸ್ ಮಾಡಬೇಕು, ಇಲ್ಲಾಂದರೆ ಫುಲ್ ವೈಟ್ ಆದರೂ ಯೂಸ್ ಮಾಡಬೇಕು. ನಾನು ಫುಲ್ಲು, ನನ್ನ ಹತ್ರ ಬ್ಲ್ಯಾಕ್ ಅವೈಲೇಬಲ್ ಇತ್ತು, ನಾನು ಫುಲ್ಲು ಬ್ಲ್ಯಾಕ್ ಮ್ಯಾಟ್ನ ಯೂಸ್ ಮಾಡಿದ್ದೀನಿ. ಬ್ಲ್ಯಾಕ್ ಮ್ಯಾಟ್ ಯೂಸ್ ಮಾಡೋದ್ರಿಂದ ನನಗೆ ಸ್ಕೈ ಟೈಪಲ್ಲಿ ಬಂದಿದೆ, ಈ ಸ್ಟಾರ್ಸು, ಈ ಚಂದಮಾಮ, ಈ ಮೂನು, ಈ ಸ್ಟಾರ್ಸು ಎಲ್ಲ ನನಗೆ ಆಕಾಶದಲ್ಲಿ ಮೂನು, ನಕ್ಷತ್ರಗಳು, ಮಧ್ಯದಲ್ಲಿ ನನ್ನ ಮಗ, ಆ ರೀತಿ ನಾನು ಒಂದು ಇಮೇಜ್ನ ಎಡಿಟ್ ಮಾಡಿದ್ದೆ, ಅಂದರೆ ಒಂದು ಫೋಟೋನ ಎಡಿಟ್ ಮಾಡಿದ್ದೀನಿ. ತುಂಬ ಕ್ಯೂಟಾಗಿ ಬಂದಿದೆ. ಆ ಫೋಸಸ್ಗೋಸ್ಕರ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಫೋಟೋಗ್ರಾಫರ್ಸ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ನನಗಿವತ್ತು ಎಷ್ಟು ಅಂದರೆ, ಅವನು ನಿಜವಾಗ್ಲೂ ನನಗೆ ಸ್ಟಾರ್ಸೇ ತೋರಿಸಿದ್ದಾನೆ ಆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ. ಅಳ್ತಿದ್ದಾನೆ, ಅದಕ್ಕೆ ಜಾಸ್ತಿ ಫೋಟೋಸ್ ತೆಗಿಯೋಕ್ಕಾಗಿಲ್ಲ. ಎಷ್ಟು ನನಗೆ ಬೇಕೋ ಅಷ್ಟು ಮಾತ್ರ ನಾನು ತೆಗ್ದು ನಾನು ಸ್ಟಾಪ್ ಮಾಡಿಬಿಟ್ಟೆ. ಆ್ಯಕ್ಚುಲಾಗಿ ಇಷ್ಟು ನಾವು ಯೂಸ್ ಮಾಡ್ಕೊಬೋದು. ಕ್ಲೌಡ್ಸ್ ನಾನು ಕ್ಲೌಡ್ಸ್ ಟೈಪಲ್ಲಿ ನಾವು ಕಟ್ ಮಾಡಿಕೊಂಡು ಈ ಕಾಟನ್ ಬಾಕ್ಸ್ನ ಅದ್ರ ಮೇಲೆ ಈ ರೀತಿ ಹಣ್ಸ್. ಇವಾಗ ನಮಗೆ ರೈನಿ ಸೀಸನ್ ಇದೆ ಅಲ್ವಾ, ರೈನಿ ಸೀಸನ್ ಇದ್ದಾಗ ಆ ರೀತಿ ಕ್ಲೌಡ್ಸ್ನ ನಾವು ಇದು ಮಾಡಿಬಿಟ್ಟು ಮಕ್ಕಳಿಗೆ ಆ ರೀತಿ ಕೂಡ ಫೋಟೋಶೂಟ್ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ನಾವು ಸೀಸನ್ ವೈಸ್ ಕೂಡ ಫೋಟೋಶೂಟ್ ತುಂಬ ಚೆನ್ನಾಗಿ ಮತ್ತು ನವರಾತ್ರಿ ಹಬ್ಬ ನಡೀತಿದೆ, ವಿಜಯದಶಮಿ ಹಬ್ಬ ಇನ್ನೇನು ಬರುತ್ತೆ, ನೆಕ್ಸ್ಟ್ ಸಂಡೇ ಬರುತ್ತೆ, ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ನಾವು ಹಬ್ಬ ದಿನಗಳಲ್ಲಿ ಮಕ್ಕಳನ್ನ ಆ ರೀತಿ ಕೂಡ ರೆಡಿ ಮಾಡಬಹುದು. ನಮಗೆ ಯಾವ ರೀತಿ ಇಷ್ಟ ಆದರೆ ಆ ರೀತಿ ನಾವು ಮಕ್ಕಳನ್ನ ರೆಡಿ ಮಾಡಿಕೊಂಡು ಫೋಟೋಶೂಟ್ ಅನ್ನೋದನ್ನ ಮಾಡ್ಕೊಬೋದು. ಮಂತ್ಲಿ ವೈಸ್ ಮಾಡ್ಕೊಬಹುದು, ಬರ್ತಡೇ ಒಂದು ಈವೆಂಟ್ ವೈಸ್ ನಾವು ಫೋಟೋಶೂಟ್ ಮಾಡ್ಕೊಬಹುದು. ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಆ ರೀತಿ ಇವತ್ತು ಅವನಿಗೆ ಒಂದು 3 ಮೂಮೆಂಟ್ನ ಇಟ್ಕೊಂಡು ರೆಡಿ ಮಾಡಿದ್ದೀನಿ ಅವನಿಗೆ. ಈ ರೀತಿ ಸಣ್ಣ ಮುನು ಚಂದಮಾಮ ಟೈಪಲ್ಲಿ ಒಂದು ರೆಡಿ ಮಾಡಿದ್ದೀನಿ, ಮತ್ತು ಬಟ್ಟೆ ಒಣಗಾಕೋ ಟೈಪಲ್ಲಿ ಅವನ್ನ ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಆ ಫೋಟೋಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಸ್ಮಾಲ್ ಬೇಬೀಸ್ ಅಂದರೆ ಅವರು ಹೆಂಗಿರೋರು ಹೀಗೆ ಮಲಗಿರ್ತಾರೆ, ಬಟ್ ಇವನು ದೊಡ್ಡವನಲ್ವಾ, ಇವನ ಹತ್ರ ಮಾಡಿಸ್ಕೊಬೇಕಂದ್ರೆ ತುಂಬ ಕಷ್ಟ ಆಯಿತು. ಬಟ್ ನಿಮಗೆ ಎಕ್ಸಾಂಪಲ್ ತೋರಿಸ್ಬೇಕು ಆ ರೀತಿ ಅಂದ್ಬಿಟ್ಟು. ಮಕ್ಕಳು ಎಷ್ಟು ದೊಡ್ಡವರಾದರೂ ನಮಗೆ ಚಿಕ್ಕವರೇ, ಬಟ್ ತುಂಬ ಸ್ಮಾಲ್ ಬೇಬೀಸ್ಗೆ ಆ ಫೋಟೋಸ್ ಶೂಟ್ ತುಂಬ ಚೆನ್ನಾಗಿರುತ್ತೆ, ಅವ್ರು ಹೆಂಗಿರೋರು ಹಾಗೆ ಇರ್ತಾರೆ. ಇವನ ಹತ್ರ ನನಗೆ ತುಂಬ ಕಷ್ಟ ಆಯಿತು, ಬಟ್ ನಿಮಗೆ ತೋರಿಸ್ಬೇಕು. ಮತ್ತು ನಾನು ಅವನಿಗೆ ಅವನ ಇದ್ರ ಅವನಿಗೆ ಇದಕ್ಕೆ ನಾನು ಕೊಡಬೇಕು, ಅವ್ನು ದೊಡ್ಡವನಾದ್ಮೇಲೆ ಈ ಗಿಫ್ಟ್ನ ನಾನು ಕೊಡಬೇಕು ಅಂದ್ಬಿಟ್ಟು ಆ ಫೋಟೋಶೂಟ್ ಮಾಡಿದ್ದೀನಿ. ತುಂಬ ಇಷ್ಟ ಆಯಿತು ಫ್ರೆಂಡ್ಸ್, ನಾನು ಅದು ಎಡಿಟ್ ಮಾಡಿ ನಿಮ್ಗೆ ಇವಾಗ ನೆಕ್ಸ್ಟ್ ನಾನು ಆ ಫೋಟೋಸ್ನ ನಿಮ್ಮ ಮುಂದೆ ಇಡ್ತೀನಿ, ನಿಮಗೆ ಶೇರ್ ಮಾಡ್ತೀನಿ. ನಿಮಗೆ ಯಾವ ಫೋಟೋ ಇಷ್ಟ ಆಗಿದೆ ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ, ಯಾಕಂದರೆ ನಿಮ್ಮ ಮಕ್ಕಳಿಗೂ ಯೂಸ್ ಆಗುತ್ತೆ ಇದು. ಇಂಟ್ರೆಸ್ಟ್ ಇದ್ದಲ್ಲಿ ಇದನ್ನು ಡೆಫಿನೆಟ್ಟಾಗಿ ಟ್ರೈ ಮಾಡಿ. ಮತ್ತು ಫ್ಲವರ್ಸ್ ಯೂಸ್ ಮಾಡಿದ್ದೀನಿ, ನಮ್ಮ ಮನೆ ಮುಂದೆ ಗಿಡದಲ್ಲಿ ತುಂಬ ಫ್ಲವರ್ಸ್ ಇತ್ತು, ಕಲರ್ಫುಲ್ಲಾದ ಫ್ಲವರ್ಸು. ಫ್ಲವರ್ಸ್ನ ನಂಬರ್ ವೈಸ್ ಬರೆದ್ಬಿಟ್ಟು ಅವನಿಗೆ 3 ಇಯರ್ಸ್ 3 ಮಂತ್ಸ್ ಅಲ್ಲ, 3 ಇಯರ್ಸು, ಪಕ್ಕದಲ್ಲಿ ವೈ ಬರೆಯೋಣ ಅಂದರೆ ತುಂಬ ಚೆನ್ನಾಗಿರಲ್ಲ ಅಂತ ಬರ್ದಿಲ್ಲ, 3 ಇಯರ್ಸ್ ಅಂದ್ಬಿಟ್ಟು 3 ಬರೆದ್ಬಿಟ್ಟು ಆ ರೀತಿ ಫೋಟೋನೂ ತೆಗ್ದಿದ್ದೀನಿ. ಮತ್ತು ನಿಮ್ಮ ಮನೇಲಿ ಏನಾದರೂ ಬೊಂಬೆಗಳಿದ್ದಲ್ಲಿ ಬೊಂಬೆಗಳನ್ನ ಕೊಟ್ಬಿಟ್ಟು ಅಕ್ಕಪಕ್ಕ ಇಟ್ಬಿಟ್ಟು ನೀವು ಫೋಟೋ ಶೂಟ್ ಮಾಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆದಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಯಾವ ರೀತಿ ಫೋಟೋಸ್ ತೆಗ್ದಿದ್ದೀನಿ ನನ್ನ ಮಗನಿಗೆ ಅನ್ನೋದನ್ನು ನಿಮಗೆ ಫೋಟೋಸ್ ಶೇರ್ ಮಾಡ್ತೀನಿ. ಶೇರ್ ಮಾಡಿರೋ ಫೋಟೋಸ್ನ ನೀವು ನೋಡಿ, ನಿಮಗೆ ಪವರ್ ಬಂತು, ಶೇರ್ ಮಾಡ್ತೀನಿ ಫೋಟೋಸು, ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ಇಷ್ಟ ಆಗಿರೋ ಫೋಟೋಗೆ ಕಾಮೆಂಟ್ ಮಾಡಿ, ಇನ್ನೇನಾದರೂ ನಿಮಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಏನನ್ಸಿದ್ರೂ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ವಿಡಿಯೋ ಕಂಟಿನ್ಯೂ ಇದೆ, ನನ್ನ ಮಗನ ಫೋಟೋಸ್ ಬರುತ್ತೆ, ಆ ಫೋಟೋಸ್ನ ನೋಡಿ. ಅಂದರೆ ನಾನು ಯಾವ ರೀತಿ ಇದನ್ನೆಲ್ಲ ನಿಮಗೆ ತೋರಿಸಿದೆ ಅಲ್ವಾ,
ಇದೆಲ್ಲ ಯಾವ ರೀತಿ ನಾನು ಸೆಟ್ ಮಾಡಿದ್ದೀನಿ ಅನ್ನೋದು ಆ ಫೋಟೋಸಲ್ಲಿ ಇರುತ್ತೆ. ಜಸ್ಟ್ ಫೋಟೋಸ್ನ ಶೇರ್ ಮಾಡ್ತಿದ್ದೀನಿ ನಾನು. ಫೋಟೋಸ್ ನೋಡಿ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡೋ ಹಾಗಿದ್ರೆ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿರೋರು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ ಫೋಟೋಸ್ ಬರುತ್ತೆ ನೋಡಿ, ಓಕೆನಾ? ಕವಿತೆ ನೆನೆಯುತ್ತಿದೆ ನಿನ್ನ ನೆಲ ಬಲಿ, ಸಮಯವೂ ಕರಗಿದೆ ಮೌನವ ಮುರಿ. ಮನೋಹರಿ ನನ್ನ ಮಾತು ಕೇಳು ಸರಿ, ಓ ಕನಸೇ ಇಂದು ನಿಜವಾಗಿದೆ, ಎದೆಯಲಿ ಕವಿತೆ ನೆನೆಯುತ್ತಿದೆ ಸಮಯವೂ